ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಹೆಂಗೆ ಗೊತ್ತಾ ವೀಕ್ಷಕರೇ? ತೃಷ್ಣಾರೋಗ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ತೃಷ್ಣಾರೋಗ, ತೃಷ್ಣ ಅಂತ ಅಂದರೆ ಏನು? ಬಾಯಾರಿಕೆ, ಅತಿಯಾಗಿ ಬಾಯಾರಿಕೆ ಆಗ್ತದೆ, ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗಲ್ಲ. ಈ ಥರದ ಅನುಭವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಸಾರಿ ಆದರೂ ಕೂಡ ಹಾಗೇ ಆಗಿರ್ತದೆ. ವೀಕ್ಷಕರೇ, ಇದಕ್ಕೆ ಕಾರಣ ಏನು, ಲಕ್ಷಣ ಏನು, ಚಿಕಿತ್ಸೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅಥವಾ ಇದು ನಿಜವಾಗಲೂ ಕಾಯಿಲೆ ಹೌದಾ, ಅಥವಾ ಮುಂದೆ ಬರುವ ಕಾಯಿಲೆಯ ಲಕ್ಷಣವೋ, ಅಥವಾ ಇನ್ಯಾವುದೋ ಕಾಯಿಲೆಯ ಒಂದು ಗುಣನೋ, ಅಥವಾ ಇದು ನಿಜವಾಗಲೂ ಕಾಯಿಲೆನಾ, ಇದನ್ನು ಸೀರಿಯಸ್ ಆಗಿ ತಗೋಬೇಕಾ, ಅಲಕ್ಷ್ಯ ಮಾಡಬೇಕಾ ಅನ್ನೋ ವಿಚಾರವಾಗಿ ಕೂಲಂಕುಷವಾಗಿ ನಾನು ಹೇಳಿಕೊಟ್ಟಿದ್ದೇನೆ. ತೃಷ್ಣಾರೋಗ, ತೃಷ್ಣ ಅರ್ಥಾತ್ ಬಾಯಾರಿಕೆ, ಅರ್ಥಾತ್ ಬಾಯಿ ಒಣಗುವುದು. ಎಷ್ಟು ನೀರು ಕುಡಿದ್ರೂ, ಎಷ್ಟು ದ್ರಾವಣವನ್ನು ತಗೊಂಡ್ರೂ ಕೂಡ ಸಮಾಧಾನ ಆಗಲ್ಲ, ಗಂಟು ಒಣಗ್ತದೆ. ಸ್ವಲ್ಪ ಹೊತ್ತು ಮಾತಾಡಿದ್ರೆ ಸಾಕು, ಏನೂ ಮಾತಾಡ್ದಂಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರು ಕೂಡ ಗಂಟು ಒಣಗ್ತದೆ, ಬಾಯೆಲ್ಲ ಡ್ರೈನೆಸ್ ಆಗ್ತದೆ. ಇದಕ್ಕೆ ಕಾರಣ ಏನು ಗೊತ್ತಾ ವೀಕ್ಷಕರೇ? ವೀಕ್ಷಕರೇ, ಬ್ರಹ್ಮಾಂಡದಲ್ಲಿ ಆಗುವುದೇ ನಮ್ಮ ದೇಹದಲ್ಲಿ ಆಗುವುದು. ಬ್ರಹ್ಮಾಂಡಕ್ಕೂ ನಮ್ಮ ದೇಹಕ್ಕೂ ಸಾಮ್ಯತೆ. ಬ್ರಹ್ಮಾಂಡದಲ್ಲಿ ಎಷ್ಟು ಪರ್ಸೆಂಟ್ ನೀರಿದೆ, ಭೂಮಿ ಮೇಲೆ ಎಷ್ಟು ಪರ್ಸೆಂಟ್ ನೀರಿದೆ? ಬ್ರಹ್ಮಾಂಡವನ್ನು ಬಿಟ್ಟಾಕಿ ಬರೀ ಭೂಮಿಯನ್ನು ತಗೊಳ್ಳೋಣ. ಈಗ ಭೂಮಿಯಲ್ಲಿ ಎಷ್ಟು ಪರ್ಸೆಂಟ್ ನೀರಿದೆ? 75% ನೀರಿದೆ. ಓನ್ಲಿ 25% ಅಷ್ಟೇ ಭೂಮಿ ಇರೋಂಥದ್ದು. ಅದೇ ರೀತಿ ಭೂಮಿ ಆದ್ರೇನು, ಈ ದೇಹ ಆದ್ರೇನು, ಈ ದೇಹದಲ್ಲೂ ಕೂಡ ಹಾಗೆಯೇ 75% ದ್ರವ ಇದೆ ಈ ದೇಹದಲ್ಲಿ. ಓನ್ಲಿ 25% ಮಾತ್ರ ಘನ ವಸ್ತು ಈ ಭೂಮಿನಲ್ಲಿ ಇರೋಂಥದ್ದು, ಅಥವಾ ಈ ದೇಹದಲ್ಲಿ ಇರೋಂಥದ್ದು. ವಾತಾವರಣದಲ್ಲಿ ಈ ಭೂಮಿಯಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗ್ತದೆ, ಅದೇ ರೀತಿ ಅದರ ಇಂಪ್ಯಾಕ್ಟ್ ನಮ್ಮ ದೇಹದ ಮೇಲೆ ಬೀಳುತ್ತದೆ. ವೀಕ್ಷಕರೇ, ಮಳೆಗಾಲದಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಭೂಮಿನಲ್ಲಿ, ಅಥವಾ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರ್ತದೆ, ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ತೇವಾಂಶ ಜಾಸ್ತಿ ಆಗ್ತದೆ. ಬೇಸಿಗೆಯಲ್ಲಿ ತೇವಾಂಶ ವಾತಾವರಣದಲ್ಲಿ ಕಡಿಮೆ ಆಗ್ತದೆ ಭೂಮಿ ಮೇಲೆ, ನೀರಿನ ಅಂಶ ಕಡಿಮೆ ಆಗ್ತದೆ, ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ವ್ಯತ್ಯಯಗಳಾಗ್ತದೆ. ಭೂಮಿ ಮೇಲೆ ಆಗುವಂತಹ ವ್ಯತ್ಯಯಗಳು, ಅದರ ಇಂಪ್ಯಾಕ್ಟು ನಮ್ಮ ದೇಹದ ಮೇಲೂ ಬೀಳೋದ್ರಿಂದ ನಾವು ಪ್ರಕೃತಿಗೆ ಹತ್ತಿರವಾಗಿ ಬದುಕ್ತಾ ಇದ್ದೇವೆ. ಹತ್ತಿರವಾಗಿ ನಾವು ಬದುಕಕ್ಕೆ ಇಷ್ಟಪಡಲಿಲ್ಲ ಅಂದ್ರೂ ಕೂಡ ಅದು ಹಾಗೆ ಆಗಲೇಬೇಕು, ಅದು ಹಾಗೆ ಇರೋದು ನಿಯಮ, ಅದು ಪ್ರಕೃತಿ ನಿಯಮ. ನಿಮ್ಮ ಇಷ್ಟಕ್ಕೆ, ನಿಮ್ಮ ಕಷ್ಟಕ್ಕೆ ಅದು ಬದಲಾವಣೆ ಆಗಲ್ಲ. ವೀಕ್ಷಕರೇ, ಪ್ರಕೃತಿ, ದೈವ ಅನ್ನುವುದು ಯಾವ ರೀತಿ ಸೃಷ್ಟಿ ಇದೆಯೋ ಅದು ಹಾಗೇ ನಡೆಯೋದು. ಓಕೆ, ವಿಷಯಪ್ರಾಣ ಯಾವುದು ಇವತ್ತು? ತೃಷ್ಣಾರೋಗ. ವೀಕ್ಷಕರೇ, ತೃಷ್ಣಾರೋಗಕ್ಕೆ ಮುಖ್ಯವಾದಂತಹ ಕಾರಣ ಜಲತತ್ವದ ಕೊರತೆ. ದೇಹದಲ್ಲಿ ಡ್ರೈನೆಸ್ ಉಂಟಾಗಂಥದ್ದು. ಡ್ರೈನೆಸ್ ಯಾಕೆ ಉಂಟಾಗ್ತದೆ? ದೇಹದಲ್ಲಿ ವಾತ ಪ್ರಕೋಪ ಆಗಂಥದ್ದು. ವಾತ ಪ್ರಕೋಪ ಯಾಕಾಗ್ತದೆ? ವಾತ ಪ್ರಕೋಪ ಆಗೋದ್ರಿಂದ ದೇಹದಲ್ಲಿ ಒಣಗುವಿಕೆ, ಡ್ರೈನೆಸ್ ಯಾಕಾಗ್ತದೆ? ವೀಕ್ಷಕರೇ, ವಾತದ ಲಕ್ಷಣ ಏನು? ರೂಕ್ಷತೆಯನ್ನು ಉಂಟು ಮಾಡುವಂಥದ್ದು. ಒಂದು ಬಟ್ಟೆಯನ್ನು, ಒಂದು ಟವಲನ್ನು, ಈಗ ಮಳೆಗಾಲ, ಒಂದು ಬಟ್ಟೆಯನ್ನು ನೆನೆಸಿ ಅದನ್ನು ನೀವು ಮನೆಗಳನ್ನೇ ಒಳಗಡೆನೇ ಒಣಗಾಕ್ತೀರಿ. ಹೊರಗಡೆ ಒಣಗಾಕೋಕ್ಕೆ ಬಿಸಿಲಿರಲ್ಲ, ಮೋಡ ಕವಿದ ವಾತಾವರಣ. ಮನೆ ಒಳಗಡೆ ಒಣಗಾಕಿದ್ರೂ ಕೂಡ ಒಂದು ದಿನದ ನಂತರ ಒಣಗ್ತದಿಲ್ಲ, ಅದು ಒಣಗುತ್ತೆ. ಹೆಂಗೆ ಒಣಗ್ತು? ಮನೆ ಒಳಗಡೆ ಇರುವಂತಹ ವಾತದಿಂದ ಒಣಗ್ತು, ಗಾಳಿಯಿಂದ ಒಣಗ್ತು, ಗಾಳಿಯಲ್ಲಿರುವಂತಹ ರೂಕ್ಷತೆ ಆ ಟವಲನ್ನು ಒಣಗಿಸ್ತು. ಅದೇ ರೀತಿ ನಮ್ಮ ದೇಹದಲ್ಲಿ ವಾತ ವೃದ್ಧಿ ಆಯಿತು ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶವನ್ನು, ತೇವಾಂಶವನ್ನು, ಮಾಯಿಶ್ಚರನ್ನು ರೂಕ್ಷತೆಯ ಕಡೆಗೆ ಕೊಂಡೊಯ್ತದೆ. ದೇಹದಲ್ಲಿ ರೂಕ್ಷತೆಯನ್ನು ಉಂಟು ಮಾಡಿ ದೇಹ ಒಣಗಕ್ಕೆ ಸ್ಟಾರ್ಟ್ ಆಗ್ತದೆ. ದೇಹ ಒಣಗಿದಾಗ ರಕ್ತದಲ್ಲಿ ಅಥವಾ ಮಾಂಸದಲ್ಲಿ ಅಥವಾ ಮೇಧದಲ್ಲಿ ಅಥವಾ ರಸದಲ್ಲಿ ದ್ರವದ ಅಂಶ ಕಡಿಮೆ ಆಯಿತು ಅಂತಂದರೆ ಬಾಯಲ್ಲಿ ಒಣಗ್ತದೆ, ಮೂಗಿನಲ್ಲಿ ಡ್ರೈನೆಸ್ಸು, ಕಿವಿಯಲ್ಲಿ ಡ್ರೈನೆಸ್ಸು, ಕಣ್ಣಿನಲ್ಲಿ ಡ್ರೈನೆಸ್ಸು, ಮಲವಿಸರ್ಜನೆ ಮಾಡುವಾಗ ಹಾರ್ಡ್ ಸ್ಟೂಲ್ಸು, ಮಲ ಕೂಡ ಡ್ರೈ ಆಗ್ತದೆ, ಮೂತ್ರ ಹೋಗುವಾಗ ಹುರಿ, ಇದೆಲ್ಲದೂ ಕೂಡ ತೃಷ್ಣಾರೋಗದ ಜೊತೆ ಜೊತೆಗೆ ಬರುವಂತಹ ಅಸೋಸಿಯೇಟೆಡ್ ಕಂಪ್ಲೇಂಟ್ಸ್. ಗೊತ್ತಾಯಿತು ಯಾಕೆ ತೃಷ್ಣಾರೋಗ ಬರ್ತದೆ ಅನ್ನೋದು ನಿಮಗೆ ಅರ್ಥ ಆಯಿತು. ಈಗ ಲಕ್ಷಣಗಳು ಏನೇನು? ಲಕ್ಷಣಗಳು ಅವೇ, ಸ್ವಲ್ಪ ಮಾತಾಡಿದ್ರೆ ಸಾಕು ಗಂಟಲು ಒಣಗ್ತದೆ, ಸ್ವಲ್ಪ ಏನಾದ್ರೂ ಹೊರಗೆ ಒಂದು ಸ್ವಲ್ಪ ಫರ್ಲಾಂಗ್ ವಾಕ್ ಹೋದ್ರೂ ಸಾಕು ಗಂಟಲು ಒಣಗ್ತದೆ. ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗಲ್ಲ, ಎಷ್ಟು ಎಳ್ನೀರು ಕುಡಿದ್ರೂ ಸಮಾಧಾನ ಆಗಲ್ಲ, ಮಜ್ಜಿಗೆ ಕುಡಿದ್ರೂ ಸಮಾಧಾನ ಆಗಲ್ಲ, ಕಷಾಯ ಕುಡಿದ್ರೂ ಸಮಾಧಾನ ಆಗಲ್ಲ.
ಇದ್ರ ಜೊತೆ ಜೊತೆಗೆ ದೇಹದಲ್ಲಿ ಉಷ್ಣಾಂಶತೆ ಜಾಸ್ತಿ ಆಗೋಂಥದ್ದು, ಡ್ರೈನೆಸ್ ಜಾಸ್ತಿ ಆಗೋಂಥದ್ದು, ಕಣ್ಣಿನಲ್ಲಿ ಡ್ರೈನೆಸ್, ಮೂಗಿನಲ್ಲಿ ಡ್ರೈನೆಸ್, ಅಥವಾ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ, ಮಲ, ಹಾರ್ಡ್ ಸ್ಟೂಲ್ಸ್, ಗಟ್ಟಿಯಾದಂಥ ಮಲವಿಸರ್ಜನೆ, ಉರಿ, ಮಲವಿಸರ್ಜನೆಯ ನಂತರ, ಇದೆಲ್ಲದೂ ಕೂಡ ತೃಷ್ಣಾರೋಗದ ಲಕ್ಷಣ. ಇದನ್ನು ಸರಿಪಡಿಸ್ಲಿಕ್ಕೆ ಮನೆ ಮದ್ದಿದೆಯಾ? ಖಂಡಿತವಾಗೂ ಮನೆ ಮದ್ದಿದೆ. ಅದು ಯಾವುದು ವೀಕ್ಷಕರೇ? ಸುಲಭವಾಗಿ ನಿಮ್ಮ ಮನೆಯಲ್ಲಿ ಲಭ್ಯ, ಸುಲಭವಾಗಿ ನೀವು ಅದನ್ನು ಚೆಲ್ತೀರಿ, ವೇಸ್ಟ್ ಮಾಡ್ತೀರಿ, ಮುಸರೆಗೆ ಹಾಕ್ತೀರಿ, ದನಕ್ಕೆ ಹಾಕ್ತೀರಿ, ಅದನ್ನು ನೀವು ಔಷಧಿ ರೂಪದಲ್ಲಿ ಬಳಕೆ ಮಾಡಬೇಕು. ಅದು ಯಾವುದು ಅಂತಂದರೆ ಕಾಂಜಿ ಅಂತ ಹೇಳ್ತಾರೆ. ಅನ್ನವನ್ನು ಮಾಡುವಾಗ ಇವತ್ತಿನ ದಿನಮಾನಗಳಲ್ಲಿ ಅನ್ನವನ್ನು ಕುಕ್ಕರಲ್ಲಿ ಬೇಯಿಸ್ತೀರಿ. ಕುಕ್ಕರಲ್ಲಿ ಬೇಯಿಸುವುದು ನಿಜವಾಗಲೂ ಅದು ಸರಿಯಾದ ವಿಧಾನ ಅಲ್ಲ. ಅನ್ನ ಮಾಡುವ ಸರಿಯಾದ ವಿಧಾನ ಅಲ್ಲ. ಹಿಂದಿನ ಕಾಲದಲ್ಲಿ ಪಾತ್ರೆಯಲ್ಲಿ ಅನ್ನವನ್ನು ಬೇಯಿಸ್ತಾ ಇದ್ದರು, ಪಾತ್ರೆಯನ್ನು ಮುಚ್ತಾ ಇರಲಿಲ್ಲ, ಓಪನ್ ಇಟ್ಟು ಅನ್ನವನ್ನು ಬೇಯಿಸ್ತಾ ಇದ್ದರು. ಅಥವಾ ಅನ್ನ ಬಸಿಯೋದು ಅಂತ ಮಾಡೋರು, ಬಿಸಿನೀರಲ್ಲಿ ಹಾಕಿ ಗಂಜಿಯನ್ನು ಚೆಲ್ಲಿಬಿಡೋರು, ಚೆಲ್ಲರು ಇಲ್ಲ ಅಂತಂದರೆ ಅದನ್ನು ತಗೊಂಡೋಗಿ ದನಗಳಿಗೆ ಕೊಡೋರು, ಮುಸರೆ ಅಂತ ಹಾಕೋರು, ದನಗಳು ತಿಂದು ದಷ್ಟಪುಷ್ಟವಾಗಿ ಬೆಳೆಯವು. ಆ ಚೆಲ್ತಿರಲ್ಲ ಅನ್ನವನ್ನು ಬೇಯಿಸಿ ಮೇಲುಗಡೆ ಗಂಜಿ ಇರ್ತದಲ್ಲ, ಕಾಂಜಿ ಅಂತ ಹೇಳ್ತಾರೆ, ಅಥವಾ ಮಾಂಡ್ ಅಂತಾರೆ ಸಂಸ್ಕೃತದಲ್ಲಿ. ಆ ಒಂದು ಮಾಂಡನ್ನು ಅಥವಾ ಗಂಜಿಯನ್ನು ನೀವು ದಿನನಿತ್ಯ ಬೆಳಗ್ಗೆ ಒಂದು 15 ml, ಸಾಯಂಕಾಲ ಒಂದು 15 ml ಹಾರಿದ ನಂತರ, ಬಿಸಿ ಬಿಸಿ ಆಗಿ ಕುಡಿಯಬಾರ್ದು, ಹಾರಿದ ನಂತರ ಒಂದಿಷ್ಟು ಕಲ್ಲು ಸಕ್ಕರೆಯನ್ನು ಹಾಕಿ ದಿನನಿತ್ಯ ಕಡಿಮೆ ಆದರೂ ಒಂದು ತಿಂಗಳು ಮಾಡಬೇಕು. ಈ ಥರ ಮಾಡ್ತಾ ಬಂದಿದ್ದಾದಲ್ಲಿ ಈ ತೃಷ್ಣಾರೋಗದಿಂದ ಹೊರಬರಲಿಕ್ಕೆ ಸಾಧ್ಯತೆ. ಸುಲಭ ಇದೆಯಲ್ಲ ವಿಧಾನ. ಅನ್ನವನ್ನು ನೀವು ಬಳಕೆ ಮಾಡ್ಕೋಬೋದಲ್ಲ, ಆ ಗಂಜಿಯನ್ನು ಚೆಲ್ತಿರಲ್ಲ ಅದನ್ನು ಉಪಯೋಗ ಮಾಡಿ ಔಷಧಿ ರೂಪದಲ್ಲಿ, ಇದನ್ನು ಮಾಡಿ ಈ ಕಾಯಿಲೆಯನ್ನು ವಾಸಿ ಮಾಡ್ಕೋಬಹುದು. ಒಂದು ವೇಳೆ ಇದನ್ನು ಕೂಡ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ ಅಂತ ಇಟ್ಕೊಳ್ಳೋಣ. ಇಷ್ಟು ಮಾಡಿ ಒಂದು ಲೋಟ ನೀರಿಗೆ 1 ಚಿಟಿಕೆ ಉಪ್ಪು, 1 ಅಂದಾಜು ಈ ಸೈಜಿನ ಒಂದು ಬೆಲ್ಲವನ್ನು ಅಥವಾ ಜೋನಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಆ ಒಂದು ನೀರು, ಉಪ್ಪು ಮತ್ತು ಬೆಲ್ಲ ಮಿಶ್ರಣವನ್ನು ಬಾಯಲ್ಲಿ ಇಟ್ಕೊಂಡು ಬಾಯಿ ಮುಕ್ಕಳಿಸ್ಬಾರ್ದು, ಬಾಯಲ್ಲಿ ಇಡ್ಕೋಬೇಕಷ್ಟೇ, ಹಿಂಗೆ ಹೋಲ್ಡ್ ಮಾಡಬೇಕು. ಇದಕ್ಕೆ ಗಂಡೂಷ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ. ಬಾಯಲ್ಲಿ ಇದರ ಒಂದು ದ್ರವಣವನ್ನು ಇಟ್ಕೊಂಡು ಇದ್ದಾಗ ಏನಾಗ್ತದೆ, ಆ ಉಪ್ಪಿಗೆ ಮತ್ತು ಬೆಲ್ಲಕ್ಕೆ ಏನು ಗುಣಗಳಿದೆ ಅಂತಂದರೆ, ನೀರನ್ನು ಹೋಲ್ಡ್ ಮಾಡುವಂತಹ ಕೆಪ್ಯಾಸಿಟಿ ಉಪ್ಪು ಮತ್ತು ಬೆಲ್ಲಕ್ಕೆ ಇದೆ. ನೀವು ನೋಡಿದ್ದೀರಾ, ಮಳೆಗಾಲದಲ್ಲಿ ಬೆಲ್ಲವನ್ನು ತಂದಿಟ್ಟು ಒಂದು ಡಬ್ಬದಲ್ಲಿ ಹಾಕಿಡ್ರಿ, ಅದರ ಲಿಡ್ಡನ್ನು ಓಪನ್ ಮಾಡಿಡಿ, ಅದು ನೀರನ್ನು ಹಿಡಿತದೆ. ವಾತಾವರಣದಲ್ಲಿರುವಂತಹ ತೇವಾಂಶವನ್ನು ಅದು ಹೇಳ್ಕೊಳ್ತದೆ, ನೀರು ಹಿಡಿತದೆ, ನೋಡಿದ್ದೀರಾ. ಹಾಗಾಗಿ ಈ ಬೆಲ್ಲವನ್ನು ಬಳಕೆ ಮಾಡೋದ್ರಿಂದ ನೀರಿನ ಅಂಶವನ್ನು ದೇಹದಲ್ಲಿ ಹಿಡಿದು ಹಿಡುವ ಶಕ್ತಿ ಇರೋದ್ರಿಂದ ತೇವಾಂಶ ದೇಹದಲ್ಲಿ ಗಂಟಲಲ್ಲಿ ಉಳಿತದೆ, ಒಣಗಲ್ಲ. ಅದೇ ಥರನೇ ಉಪ್ಪು ಕೂಡ, ಉಪ್ಪಿಗೂ ಕೂಡ ವಾತಾವರಣದಲ್ಲಿರುವಂತಹ ತೇವಾಂಶವನ್ನು ಹೋಲ್ಡ್ ಮಾಡುವಂತಹ ಕೆಪ್ಯಾಸಿಟಿ ಭಗವಂತ ಕೊಟ್ಟಿದ್ದಾನೆ. ನೀವು ಉಪ್ಪನ್ನು ತಂದುಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಈ ಮಳೆಗಾಲದಲ್ಲಿ ಓಪನ್ ಮಾಡಿಡಿ, ಅದು ನೀರು ಹೊಡಿತದೆ, ನೀರನ್ನು ಹೋಲ್ಡ್ ಮಾಡ್ತದೆ, ನೀರು ಹಿಡಿತದೆ. ಆ ರೀತಿ ಗಂಡೂಷವನ್ನು ಮಾಡೋದ್ರಿಂದ ಬೆಲ್ಲದ ಅಂಶ ಮತ್ತು ಉಪ್ಪಿನ ಅಂಶ ಬಾಯಿಯಲ್ಲಿ, ಓರಲ್ ಕ್ಯಾವಿಟಿಯಲ್ಲಿ, ಗಂಟಲಲ್ಲಿ ಉಳಿಯೋದ್ರಿಂದ ಬಾಯಿ ಮತ್ತು ಗಂಟಲು ಅಷ್ಟು ಬೇಗ ಅಷ್ಟು ಸುಲಭವಾಗಿ ಒಣಗಲ್ಲ. ಆ ರೀತಿ 10 ನಿಮಿಷ ಹಿಡ್ಕೊಂಡು ಅದನ್ನು ಉಗಿಯೋದು ಬೇಡ, ನುಂಗಿ ದೇಹದ ಒಳಭಾಗದಲ್ಲೂ ಕೂಡ ಅದರ ಗುಣವನ್ನು, ಬೆಲ್ಲದ ಗುಣವನ್ನು ಮತ್ತು ಉಪ್ಪಿನ ಗುಣವನ್ನು ಪಸರಿಸುವುದರಿಂದ ದೇಹದಲ್ಲಿರುವಂತಹ ದ್ರಾವಣವನ್ನು ಹೋಲ್ಡ್ ಮಾಡುವಂತಹ ಒಂದು ವಿಧಾನ ಇದು. ಈ ರೀತಿ ವಿಧಾನವನ್ನು ನೀವು ಹಲವಾರು ತಿಂಗಳುಗಟ್ಟಲೆ ಮಾಡಿಕೊಂಡು ಬಂದಿದ್ದೇ ಆದಲ್ಲಿ ತೇವಾಂಶ ದೇಹದಲ್ಲಿ ಉಳಿತದೆ. ಉಳಿದಾಗ ಈ ಥರ ಡ್ರೈನೆಸ್, ಕಣ್ಣಿನಲ್ಲಿ ತೇವಾಂಶದ ಕೊರತೆ ಆಗುವುದು, ಹಲವಾರು ಮಹಿಳೆಯಲ್ಲಿ ಯೋನಿಯಲ್ಲಿ ಡ್ರೈನೆಸ್ ಆಗಬಾರ್ದು ಅಂದ್ರೂ ಕೂಡ ಇದನ್ನು ಮಾಡಬಹುದು. ಮತ್ತು ಮೂಗಿನಲ್ಲಿ ಡ್ರೈನೆಸ್ ಆಗ್ತದೆ, ಮಲವಿಸರ್ಜನೆ ಮಾಡುವಾಗ ಡ್ರೈನೆಸ್ ಆಗ್ತದೆ, ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಆಗ್ತದೆ. ಈ ಥರದ ಸಮಸ್ಯೆಗಳು ಯಾವೂ ಬರಬಾರದು ಅಂತಂದರೆ ಈ ಥರದ ಒಂದು ಗಂಡೂಷ ಚಿಕಿತ್ಸೆ ಅಂತ ಹೇಳ್ತಾರೆ. ಕವಳ ಮತ್ತು ಗಂಡೂಷ ಅಂತ ಆಯುರ್ವೇದದಲ್ಲಿ ಚಿಕಿತ್ಸೆಗಳಿವೆ. ಈ ಗಂಡೂಷ ಚಿಕಿತ್ಸೆಯನ್ನಾದ್ರೂ ಮಾಡ್ಕೊಳ್ಳಿ. ಈಗ ತಾನೇ ನಾನು ಹೇಳಿಕೊಟ್ಟಿರುವಂತಹ ಕಾಂಜಿ, ಅಕ್ಕಿ ಗಂಜಿಯನ್ನಾದ್ರೂ ಕಲ್ಲು ಸಕ್ಕರೆಯನ್ನ ಮಿಶ್ರಣವನ್ನು ಮಾಡಿ ಉಪಯೋಗ ಮಾಡಿದ್ದೇ ಆದಲ್ಲಿ ಖಂಡಿತವಾಗೂ ಈ ತೃಷ್ಣಾರೋಗದಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಮುಂದಿನ ಸಂಚಿಕೆಯಲ್ಲಿ ಇದನ್ನು ಎಲ್ರಿಗೂ ಶೇರ್ ಮಾಡಿ.
ಇದನ್ನೆಲ್ಲ ಮಾಡಿ ಕೂಡ ನಿಮಗೆ ಅನುಕೂಲ ಆಗಲಿಲ್ಲ ಅಂದರೆ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಬೇಕಾಗ್ತದೆ. ಇದನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತೆ. ಧನ್ಯವಾದಗಳು ವೀಕ್ಷಕರೇ.